ಮಕ್ಕಳನ್ನ ಮೊಬೈಲ್ ಬಳಕೆಯಿಂದ ದೂರ ಇರಬೇಕು ಎಂದು ನಿವೃತ್ತ ಶಿಕ್ಷಕ ಕೆಆರ್ ಬಿಳಗಿ ಹೇಳಿದ್ರು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೇರೂರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಕೇರೂರದಲ್ಲಿ 1989 ಹತ್ತನೇ ತರಗತಿ ಸಾಲಿನಲ್ಲಿ ಕಲಿತ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮೂಲಕ ಪ್ರಾರಂಭ ಮಾಡಿ ಶಾಲೆಯ ಎಲ್ಲ ಗುರುವೃಂದಕ್ಕೆ ಸನ್ಮಾನಿಸಲಾಯಿತು. ಇನ್ನು 20ಕ್ಕೂ ಅಧಿಕ ಶಿಕ್ಷಕರಿಗೆ ಮತ್ತು ಸಂಸ್ಥೆಯ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಸದಸ್ಯರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಹಳೇ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಶಿಕ್ಷಣ ಮತ್ತು ಸಂಸ್ಕಾರ ನೀಡಿದ ಗುರುಗಳಿಗೆ ಗೌರವ ಮತ್ತು ಕೃತಜ್ಞತೆ ಸಲ್ಲಿಸುವುದು ಮತ್ತು ಸುಮಾರು 25 ವರ್ಷದ ನಂತರ ಗೆಳೆಯರ ಸಮ್ಮಿಲನ ಒಂದು ಹಳೆಯ ನಂಟಿಗೆ ಹೊಸದಾದ ನೆನಪುಗಳ ಮೆರವಣಿಗೆ ಈ ಕಾರ್ಯಕ್ರಮ ಅದ್ಭುತವಾದ ಸುಂದರ ಕ್ಷಣಕ್ಕೆ ಸಾಕ್ಷಿಯಾಗಿತ್ತು. ಬರಣವನದ ಬೇಡ ಗಂಧ ಕರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಕೈ ಮುಗಿಯುತ ಸ್ವಾಗತವೆಂದು ಈ ಶಾಲೆಯ ಈ ದಿನದ ಕಾರ್ಯಕ್ರಮ ಜರುಗಿಸಿಕೊಡಿರೆಂದು ನಂತರ ಶಿಕ್ಷಕರು ಮಾತನಾಡಿ ತಾಯಿ ತಂದೆ ಹಾಗೂ ಗುರುಗಳಿಗೆ ಗೌರವ ಕೊಡಬೇಕು ಎಂದು ಹೇಳಿದ್ರು. ಕೊಡಿತೇನೆ ಅನ್ನುವಂತ ಮಾತನ್ನ ಹೇಳ್ತದ, ಅದಕ್ಕೆ ದಯ ಮಾಡಿ ನೀವು ತಾಯಂದು ಏನ್ ಮಾಡಬೇಕು, ಆ ಮೊಬೈಲ್ ಅನ್ನ ಏನು ದೂರ ಇಡ್ರಿ ಅನ್ನುವಂತ ಮಾತನ್ನ ನಾನು ನಿಮ್ಗೆ ಹೇಳ್ಬೇಕಾಗದ. ಅದಕ್ಕ ತಾಯಂದರು ನೋಡ್ರಿ ಯಾವ ರೀತಿಯಾಗಿ ಮನೆ ಮೊದಲು ಪಾಠಶಾಲೆ ಈಗಿರ್ತ ನಿಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ ಕೊಟ್ರ ಅದಕ್ಕ ಮಕ್ಕಳು ಆ ರೀತಿಯಾಗಿ ಬೆಳಿತಾವ. ಅದಕ್ಕೆ ನಾವು ಯಾರನ್ನ ನೆನೆಸ್ಬೇಕಂದ್ರ ಕಲಿತ ಶಾಲೆ ತಾಯಿ ತಂದೆ ಗುರು ಇವರನ್ನ ನಾವು ನೆನೆಸ್ಬೇಕಾಗ್ತದ. ಅಂದಾಗ ಮಾತ್ರ ದೇವ್ರು ನಿಮಗ ಒಳ್ಳೇದನ್ನ ಮಾಡ್ತಾನೆ. ಅದಕ್ಕೆ ನಿಮ್ಮ ಜೀವನದಲ್ಲಿ ನೋಡ್ರಿ ತಾಯಿ ತಂದೆನ ಎಂದೂ ಮರೆಯಕ್ ಹೋಗ್ಬೇಡ್ರಿ. ಇನ್ನು ಗುರು ಅನ್ನುವಂಥದ್ದನ್ನ ಈಗ ಅಷ್ಟು ಮಾಡ್ರಿ, ಅದರ ಮುಂದೆ ಎಂದೆಂದೂ ಮರಿಬೇಡ್ರಿ. ನಿಮ್ಮ ಮಕ್ಕಳಿಗೂ ಹೇಳ್ರಿ ಈ ರೀತಿ ಮಾಡಿದೀವಿ ಅನ್ನುವಂಥದ್ದನ್ನ. ಅದಕ್ಕೆ ದಯಮಾಡಿ ಆ ಗುರನ್ನ ಯಾವತ್ತೂ ಮರೆಯದೆ ನಿಮ್ಮ ಜೀವನ ಯಶಸ್ವಿ ಆಗಲಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದೇನೆ. ಪೂರ್ವ ಆದಂತ ಸೇವೆ ಅಂತ ಹೇಳ್ತಾ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಪ್ರಥಮವಾಗಿ ನಾನು ಎಲ್ಲಿಯೋ ಹಾವೇರಿಯಿಂದ ನನ್ನ ಕೈಗೆ ಆದೇಶ ಬಂದಾಗ ಎಲ್ಲಿ ಕೆರೂರು ಅನ್ನೋದು ಗ್ರಾಮ ಎಲ್ಲಿದೆ ಅನ್ನೋದು ಹುಡುಕೋದು ದೊಡ್ಡ ಕಷ್ಟ ಆಗಿತ್ತು ನನಗೆ. ನಾನು ಎಲ್ಲಿಯೋ ಧಾರವಾಡದಿಂದ ಗೋಕಾಕಿಗೆ ಬಂದು ಗೋಕಾಕದಿಂದ ಚಿಕ್ಕೋಡಿ ಬಂದು ಚಿಕ್ಕೋಡಿ ಬರೋದ್ರೆ ಸಂಜೆ ಗೆದ್ದು ಅಲ್ಲೇ ಒಂದು ಲಾಜ್ನ ಉಡೋದು ಬೆಳಗ್ಗೆ ಈ ಶಾಲೆಯನ್ನು ಹುಡ್ಕೊಂಡು ಬಂದೆ. ಆದ್ರೆ ಇಲ್ಲಿ ಒಂದು ಸೇವೆ ಸಲ್ಲಿಸ್ತಕ್ಕಂಥದ್ದು ನನಗೆ ಏನೋ ಒಂದು ಇದು ಅಂದ್ರೆ ಈ ದೇವರ ಈ ಊರಿನ ಒಂದು ಆರಾಧ್ಯ ದೇವರಾಗಿರ್ತಕ್ಕಂಥ ಅರಣ್ಯ ಸಿದ್ದೇಶ್ವರ ಪಾದಗಳಲ್ಲಿ ತಳಮಟ್ಟು ಇವತ್ತು ನನಗೆ ಉನ್ನತ ಹುದ್ದೆ ಅಂದ್ರೆ ನಾನು ಇಲ್ಲಿಂದ ಹೋದ ಮೇಲೆ ಮುಖ್ಯ ಶಿಕ್ಷಕನಾದೆ. ಈ ಸದ್ದೆ ಬಿಡಿಕೆ ಕಚೇರಿಯಲ್ಲಿ ವಿಷಯ ಪರೀಕ್ಷಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾನೆ. ನಂತರ ಸಂತೋಷ ಕಾಂಬ್ಳೆ, ನಾರಾಯಣ ಮಾಳಿ ಮತ್ತು ರಾಣಿ ಮೋರೆ ಮಾತನಾಡಿದ್ರು. ಈ ಕಾರ್ಯಕ್ರಮ ಮಾಡೋದ ಏನಿತ್ತು, ಫಸ್ಟ್ ಕಾ ಎಲ್ಲರ ಮೆನ್ಷನ್ ಇಲ್ಲ ಇತ್ತು, ಈಗ ಒಬ್ಬರು ತಲೆಯಾಗ ಬತ್ತು ಈ ರೀತಿ ಮಾಡೋಣ ನಾ ಪ್ಲ್ಯಾನ್ ಮಾಡೋಣ. ಪ್ರತಿಯೊಬ್ಬರ ಇದು ಮಾಡಿದ್ವಿ, ನಾವು ವಿಚಾರ ಮಾಡಿದ್ವಿ, ಫೋನ್ ಮಾಡಿದ್ವಿ, ವಾಟ್ಸಪ್ ಮುಖಾಂತರ ಎಲ್ಲ ಮಾಡಿದ್ವು. ಅದಕ್ಕೆ ಪ್ರತಿಯೊಬ್ಬ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಸಹಪಾಠಿಗಳಾಗಲಿ ಹುಡುಗಿಯರಾಗಲಿ ಎಲ್ಲರೂ ನಮ್ಗೆ ಸಹಾಯ ಮಾಡಿದ್ರು. ಆ ಸಹಾಯದಿಂದ ಒಂದು ಆದ್ಯ ಪ್ರೋತ್ಸಾಹ ಈ ಕಾರ್ಯಕ್ರಮ ಇದಕ್ಕೆ ಪ್ರತಿಯೊಂದು ಸಕ್ಸಸ್ ಆಗಿತ್ತು. ಇದರಿಂದ ಯಾರು ಒಬ್ಬರದಾಗಲಿ ಇಬ್ಬರದಾಗಲಿ ಯಾರೇ ಇರಲಿಲ್ಲ, ಪ್ರತಿಯೊಬ್ಬರು ನಮ್ಮ ಜೊತೆ ಕಲ್ತಾರ ಹೆಂಗೈತಿ ಒಂದಂತಿಂದ ಹಿಡ್ಕೊಂಡು ಹತ್ತನಿಂದ ಕಲ್ತ ಪ್ರತಿ ಹುಡುಗರದ ಸಕ್ಸಸ್ ಐತಿ, ಈ ಕಾರ್ಯಕ್ರಮ ಸಕ್ಸಸ್ ಆಗಿತ್ತು. ಈ ಸರ್ ಪ್ರತಿಯೊಬ್ಬರು ಸರ್ ಹೆಚ್ಚಿನ ಒಬ್ರು ಆರ್ಮಿ ಹೋಗ್ಯಾರ್ರಿ, ಪ್ರತಿಯೊಬ್ಬರು ವೈಯಕ್ತಿಕ ಒಂದು ಕಂಪನಿ ನಡೆಸ್ತಾರ, ಒಬ್ಬರು ಬೇರೆ ಕಂಪನಿ ಮ್ಯಾನೇಜರ್ ಆಗ್ಯಾರು, ಕೃಷಿಕರ ಆಗ್ಯಾರು. ಕಾರ್ಯಗಳು ಇದು ಗುರುವಂದನಾ ಕಾರ್ಯಕ್ರಮ ಮಾಡೋದಂತೇಳಿ ಫಸ್ಟ್ ನಾ 2 ವರ್ಷದ ಮುಂಚೆ ನಾನು ಬೆಂಗಳೂರಲ್ಲಿ ಪೋಸ್ಟಿಂಗ್ ಬಂದಾಗ ಯೋಚನೆ ಮಾಡಿದ್ದು. ಅದು ಹೇಗೆ ಯೋಚನೆ ಬಂತು ನನಗೆ ಗೊತ್ತಿಲ್ಲ. ಒಂದು ದಿವಸ ನಾನು ಡ್ಯೂಟಿ ಮೇಲಿದ್ದೆ,
ಡ್ಯೂಟಿ ಮೇಲಿದ್ದಾಗ ಹಾಗೆ ನೆನಪು ಬಂತು, ಏದೋ ಒಂದು ವಿಚಾರ ಮಾಡುವಾಗ ಎಲ್ಲರಿಗೂ ಕೂಡಿಸಿ ಒಂದು ಗ್ರೂಪ್ ಮಾಡಿ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿಸ್ಬೇಕಾದ್ರೆ, ಆದರೆ ಎಲ್ಲರ ನಂಬರ್ ಎಲ್ಲ ಸಿಗಬೇಕಾದ್ರೆ ತುಂಬ ಕಾಂಟ್ಯಾಕ್ಟ್ ಮಾಡಬೇಕಾಯಿತು. ಎಲ್ಲರ ನಂಬರ್ಗಳೇ ಮಾಡಿ ಗ್ರೂಪ್ ಕ್ರಿಯೇಟ್ ಮಾಡಿ ಎಲ್ಲರಿಗೂ ಫೋನ್ ಹಚ್ಚಿ ಮಾತಾಡಿ ಈ ಥರ ಮಾಡೋಣ, ಗುರು ವಂದನಾ ಕಾರ್ಯಕ್ರಮ ನಮ್ಮ ಕಲಿಸಿದ ಗುರುಗಳಿಗೆ ನಾವು ಒಂದು ಸ್ವಾಗತ ಇದು ಮಾಡೋಣ ಅಂಥೇಳಿ ಒಂದು ಯೋಚನೆ ಮಾಡಿದ್ದೀನಿ. ನಾನು ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದಾಗ ಎಲ್ಲ ಹುಡುಗರು ನಮ್ಮೆಲ್ಲ ಸಪೋರ್ಟ್ ಇದೆ, ನಾ ನೀ ಏನು ಮಾಡ್ತೀಯ ಅದಕ್ಕೆ ನಮ್ಮೆಲ್ಲ ಸಪೋರ್ಟ್ ಇದೆ, ನಾವು ನಿನ್ನ ಹಿಂದಿದ್ದೀವಿ, ನೀನು ಮಾಡು. ನಾನು ಎಷ್ಟೋ ಹೇಳಿದೆ ನಾನು ರಜಾ ತೊಗೊಂಡು ಬರ್ತೀನಿ, ನೀವು ಯಾವಾಗ ಡೇಟ್ ಫಿಕ್ಸ್ ಮಾಡಿ ನಾನು ಗುರುವಂದನ ಕಾರ್ಯಕ್ರಮ ಬರ್ತೀನಿ ಅಂದರು. ಆದ್ರೂ ಹೆಣ್ಮಕ್ಳು ಮತ್ತು ನನ್ನ ಜೊತೆ ಸ್ನೇಹಿತಿದ್ದವರು ಎಲ್ಲರೂ ಏನಂದರು, ಇಲ್ಲ ನೀನು ಇನ್ನೂ ರಿಟೈರ್ಡ್ ಆಗಕ್ಕೆ ಬಂದಿದೆಯಾ, ನೀನು ಬಂದ ಮೇಲೆ ನಾವೆಲ್ಲರೂ ಒಂದುಗೂಡಿ ಫಂಕ್ಷನ್ ಮಾಡೋಣ ಅಂದರು. ನಾನು ಇದೇ ಜನವರಿ 31ಗೆ ಬೆಂಗಳೂರಿನಿಂದ 20 ವರ್ಷ ಆರ್ಮಿಯಲ್ಲಿ ಸೇವೆ ಮಾಡಿ ರಿಟೈರ್ಡ್ ಆಗಿ ಬಂದಿದ್ದೀನಿ, ಬಂದ ಮೇಲೆ ಇದರೆಲ್ಲ ಇದು ಮಾಡಿ ಉಸ್ತುವಾರಿ ಮಾಡಿ ಎಲ್ಲರೂ ನನಗೆ ತುಂಬ ತುಂಬ ಸಪೋರ್ಟ್ ಮಾಡಿದರು ಎಲ್ಲ ವಿಷಯದಲ್ಲಿ. ಅದಕ್ಕಾಗಿ ಅವರಿಗೆ ಎಲ್ಲ ತುಂಬ ಧನ್ಯವಾದಗಳು. ಮತ್ತು ನನ್ನ ಗುರುಗಳಿಗೂ ತುಂಬ ನಾನು ಹೇಳಿದ್ದಕ್ಕೆ ನಮ್ಮ ಎಲ್ಲ ಹೋಗಿ ಅವರಿಗೆ ಇದು ಮಾಡಿದ್ದಕ್ಕೆ, ನಮ್ಮ ಕರೆಗೆ ಹೋಗೊಟ್ಟು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಶೋಭೆ ತಂದದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ಶುರು ಮಾಡಿದ್ದ 2 ವರ್ಷ ಮುಂಚೆದಿಂದ ನಾವು ಗ್ರೂಪ್ ಮಾಡಿದ್ವಿ, ಆಮೇಲೆ ಮಾಡಬೇಕು ಮಾಡಬೇಕು ಅಂತ ಎಲ್ಲರೂ ಹುಡುಗರು ಎಲ್ಲ ಸಹಪಾಠಿಗಳು ಎಲ್ಲ ಸೇರಿಸಿ ನಾವೊಂದು ಡಿಸೈಡಿಗೆ ಬಂದ್ವಿ. ಎಲ್ಲ ನಮ್ಮ ಸಹಪಾಠಿಗಳು ಭಾಳ ಶ್ರಮ ಪಟ್ಟಿದ್ದಾರೆ ಇದಕ್ಕೆ. ಇಲ್ಲಿದ್ದವರು ತುಂಬಾ ರಾತ್ರಿ ಹಗಲು ಇದಕ್ಕೆ ದುಡ್ದಿದ್ದಾರೆ, ಅವರೆಲ್ಲ ಅವರು ಶ್ರಮ ಪಟ್ಟಿದ್ದಕ್ಕೆ ಇವತ್ತಿದು ಸಾಧ್ಯ ಆಗೈತಿ. ಮತ್ತು ನಮಗೆ ಭಾಳ ಖುಷಿ ಆಗೈತಿ, ಇದಂಥ ಒಂದು ಫಂಕ್ಷನ್ ನಾವು ಮಾಡಿದ್ವಿ, ಯಶಸ್ವಿನೂ ಆಗಿಬಿಟ್ಟಿತ್ತು, ಅದು ಭಾಳ ಖುಷಿ ಇದೆ ನಮ್ಗೆ. ಮತ್ತು ಇದೇ ರೀತಿ ನಾವೆಲ್ಲರೂ ಮುಂದೆ ಒಂದು ಗೂಡಿ ಒಂದು ಎಲ್ಲರಿಗೂ ಒಂದು ಮಾದರಿಯಾಗಿ ನಾವು ಎಲ್ಲರಿಗೂ ಒಂದು ಮಾದರಿಯಾಗಿ ನಿಂತ್ಕೋಬೇಕು ಅಂಥೇಳಿ ಮಾಡಿದ್ವಿ. ನಮಗೆ ಭಾಳ ಖುಷಿ ಆಯಿತು, ಭಾಳ ಚೆನ್ನಾಗಿ ಫಂಕ್ಷನ್ ಆಗಿದೆ. ಎಲ್ಲರಿಗೂ ನಮ್ಮ ಸಹಪಾಠಿಗಳಿಗೆ ಮತ್ತೊಮ್ಮೆ ನಾನು ನನ್ನ ಮನಪೂರ್ವಕವಾಗಿ ಅವ್ರಿಗೆ ವಂದನೆಯನ್ನು ಸಲ್ಲಿಸ್ತೇನೆ. ಬಂದಂಥ ಗುರುಗಳನ್ನು ಸೇರಿಸೋದಾಗಲಿ, ಅವ್ರಿಗೆ ಇದನ್ನು ಮಾಡೋದಾಗಲಿ, ಇದೆಲ್ಲ ಅರೇಂಜ್ಮೆಂಟ್ ಮಾಡೋದಾಗಲಿ, ಭಾಳ ಅಂದ್ರೆ ಭಾಳ ನಮ್ಮ ಸಹಪಾಠಿಗಳು ಭಾಳ ಶ್ರಮ ಪಟ್ಟಿದ್ದಾರೆ. ಮತ್ತು ಅವ್ರು ಪಟ್ಟಿದ್ದಕ್ಕೆ ಇವತ್ತಿದ್ದು ಫಂಕ್ಷನ್ ಸಕ್ಸಸ್ ಆಗಿದೆ. ಅದಕ್ಕೆ ಎಲ್ಲರೂ ಇದೇ ಒಂದು ರೀತಿ ಹಿಂದೆ ಬರೋ ಬ್ಯಾಚ್ಗಳು ಇದನ್ನು ನೋಡಿ ಮುಂದೆ ಅನುಸರಿಸ್ಕೊಂತ ಹೋಗ್ಬೇಕಂತ ನಾನು ಹೇಳ್ತೇನೆ. ಬಾಕಿ ನಮ್ಮ ರಾಣಿ ಮೋರೆ. ಈ ಸಂದರ್ಭದಲ್ಲಿ ಎಂಎಲ್ ಜೀರ್ದಾರ್, ಎಸ್ ಡಿ ಚೌಧರಿ, ಐಎಂ ಜೋಗನ್ ಶೆಟ್ಟಿ, ಕೊಟಗಿ ಪವಾರ್, ಎಸ್ ಪಿ ಉಗಾರೆ, ಸುನೀಲ್ ಪುಂಡೆ, ಸಂಜಯ್ ಕಾಂಬ್ಳೆ, ಶೈಲಾಶ್ರೀ ಪರಗೌಡ, ರತ್ನಾ ಪಾಟೀಲ್, ರಾಜಶ್ರೀ ಕುಂಬಾರ್ ಮತ್ತು ಶಾಲಿಕ ಮಕ್ಕಳು ಉಪಸ್ಥಿತರಿದ್ದರು.